ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಪ್ಲೇನ್ ಬ್ಲೌಸ್ನ ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಸೊ ಅದರಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿ ಪ್ಲೇನ್ ಬ್ಲೌಸ್ಗೂ ಲೈನಿಂಗ್ ಬ್ಲೌಸ್ಗೂ ಏನೇನೆಲ್ಲ ಡಿಫ್ರೆನ್ಸ್ ಇದೆ ಅದನ್ನು ಹೇಳ್ಕೊಟ್ಟಿದ್ದೆ. ಈಸಿಯಾಗಿ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಸೊ ಇವ್ರದೇ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ಇವ್ರದೇ ನನಗೆ 6 ಪೀಸ್ ಬ್ಲೌಸ್ ಬಂದಿದೆ. 6 ಪೀಸು ಒಬ್ರದೇ ಬ್ಲೌಸ್ ಬಂದಿದೆ, ಎಲ್ಲ ಪ್ಲೈನ್ ಬ್ಲೌಸೇ. ಒಬ್ರದೇ 6 ಪೀಸ್ ಬಂದಿದೆ. ಸೊ ಹೇಗೆ ಒಟ್ಟಿಗೆ ಕಟಿಂಗ್ ಮಾಡ್ಕೊಳ್ಳೋದು, ಸೊ ನಮ್ಗೆ ಬೇಗ ಕೆಲಸ ಆಗ್ಬೇಕಲ್ವಾ, ಹೇಗೆ ಒಟ್ಟಿಗೆ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಫಸ್ಟು ಒಂದು ಪೀಸ್ನ ನಾವು ಈ ರೀತಿ ಕಟಿಂಗ್ ಮಾಡಿ ಇಟ್ಕೊಳ್ಬೇಕು. ಸೊ ಮಿಕ್ಕಿದಂತ ಇನ್ನು 5 ಪೀಸು ಟೋಟಲ್ ನನ್ಗೆ ಸಿಕ್ಕಿದ್ದು 6 ಪೀಸು, ಅದರಲ್ಲಿ ಇನ್ನು 5 ಪೀಸ್ನ ನಾನು ಯಾವ ರೀತಿ ಒಂದೇ ಸರಿ ಕಟಿಂಗ್ ಮಾಡ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತಿನ ಟಾಪಿಕ್ ಬಂದು ಒಟ್ಟಿಗೆ 5 ಬ್ಲೌಸ್ನ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಹಾಗೆ ಬೇಸಿಕ್ ಆನ್ಲೈನ್ ಕ್ಲಾಸ್, ಟೈಲರಿಂಗ್ ಬೇಸಿಕ್ ಆನ್ಲೈನ್ ಕ್ಲಾಸ್ 3rd ಬ್ಯಾಚ್ May 23 ಶುರುವಾಗ್ತಾ ಇದೆ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಸೊ ಈಗ ಆಲ್ರೆಡಿ 1st ಬ್ಯಾಚ್ 2nd ಬ್ಯಾಚ್ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇದು ಬಂದು 3rd ಬ್ಯಾಚು. ಸೊ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಳಿ. ಸೊ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಏನೆಲ್ಲ ಹೇಳ್ಕೊಡ್ತೀನಿ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ನೋಡಿಲ್ದಿರೋರು ಚಾನಲ್ ಚೆಕ್ ಮಾಡಿ ವಿಡಿಯೋ ಸಿಗುತ್ತೆ. ನಿಮ್ಗೆ ಅಲ್ಲಿ ವಿಡಿಯೋ ಸಿಕ್ಕಿಲ್ಲ ಅಂದರೆ ಏನು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್, ಅಲ್ಲಿ ಹೋಗಿ ನೀವು ಲಿಂಕ್ ಕೇಳಿದ್ರೆ, ವಿಡಿಯೋ ಲಿಂಕ್ ಕೇಳಿದ್ರೆ ಅಲ್ಲೂ ಸಿಗುತ್ತೆ. ಏನೇನೆಲ್ಲ ಬೇಸಿಕ್ ಪ್ಯಾಕೇಜಲ್ಲಿ ಏನೇನೆಲ್ಲ ಇನ್ಕ್ಲೂಡ್ಸ್ ಇದೆ, ಅಂದರೆ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಪೇ ಮಾಡಿ ಸೇರ್ಕೊಳ್ಬೋದು. ಕಂಪ್ಲೀಟ್ ಕೋರ್ಸ್ನ ವ್ಯಾಲ್ಯೂ ಬಂದು 2000 ರುಪೀಸ್. ಕಂಪ್ಲೀಟ್ ಕೋರ್ಸ್ನ ಬೆಲೆ 2000 ರೂಪಾಯಿ. ಓಕೆನಾ, ಕಂಪ್ಲೀಟ್ ಕೋರ್ಸ್ 3 ತಿಂಗಳು ಕೋರ್ಸ್ ಆಗಿರುತ್ತೆ ಇದು. ಸೊ ನಿಮಗೆ ಈ ಕೋರ್ಸಲ್ಲಿ ನೋಟ್ಸ್, ಹಾಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ, ವಿತ್ ನೋಟ್ಸ್, ವಿತ್ ಡ್ರಾಫ್ಟಿಂಗ್, ವಿತ್ ಕಟಿಂಗ್, ಸ್ಟಿಚಿಂಗ್, ಎಲ್ಲ ವಿತ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ. ಸೊ ಏನು, ಒಂದು ಪೀಸ್ ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಟೋಟಲ್ ಬಂದಿದ್ದು 6 ಪೀಸು. ಸೊ ಅದರಲ್ಲಿ ಇನ್ನು 5 ಪೀಸ್ ಇಲ್ಲಿದೆ. ಒಂದು ಪೀಸ್ನ ಫಸ್ಟು ಈ ರೀತಿ ಕಟ್ ಮಾಡ್ಕೊಳ್ಬೇಕು, ಅವ್ರ ಮೆಷರ್ಮೆಂಟ್ಗೆ ಒಂದು ಪೀಸ್ನ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸೊ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇದು ಕಟಿಂಗ್ ಹೇಗೆ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಕಟ್ ಮಾಡ್ಕೊಂಡಿದ್ದು ಆದ್ಮೇಲೆ ಸೊ ಈ ಉಳಿದಿರೋಂಥ ಇನ್ನು 5 ಬ್ಲೌಸ್ ಪೀಸ್ನ ನಾವು ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಕು. ಯಾವ ರೀತಿ ಅಂತ ಅಂದರೆ ನೋಡಿ, ಇದು ಬಂದು ಎಡ್ಜ್ ವೈಸ್, ಇದು ಎಡ್ಜ್ ಇರುತ್ತೆ. ಸೊ ಇದು ಅಡ್ಡಡ್ಡ ಕಟ್ ಮಾಡಿರ್ತಾರೆ, ಎಡ್ಜ್ ಇರಲ್ಲ. ಸೊ ಈ ರೀತಿ ಪೀಸ್ನ ಅಂದರೆ ಎಡ್ಜ್ ಬಂದು ಈ ಸೈಡು ಟಾಪಲ್ಲಿ ಬಾಟಮಲ್ಲಿ ಹೋಗಬೇಕು, ಸೆಂಟರಲ್ಲಿ ಏನು ಎಡ್ಜ್ ಇರಲ್ಲ ಅದನ್ನ ಈ ರೀತಿ ಸಮನಾಗಿ ಮಡಚ್ಕೊಳ್ಬೇಕು. ನೋಡಿ ಈ ರೀತಿ ಸಮನಾಗಿ, ಎಲ್ಲೂ ಎಕ್ಸ್ಟ್ರಾ ಇಲ್ಲ, ಏನ್ ಎಡ್ಜ್ ಇರಲ್ಲ. ನೋಡಿ ಇಲ್ಲೆಲ್ಲ ಥ್ರೆಡ್ ಕಾಣಿಸ್ತಾ ಇದೆ, ಫಿನಿಶಿಂಗ್ ಇಲ್ಲ ನಿಮ್ಗೆ. ಸೊ ಈ ಕಡೆ ಈ ಕಡೆ ಎಡ್ಜ್ ಇದೆ, ಎಡ್ಜ್ ಇರೋದು ಟಾಪ್ ಅಲ್ಲಿ ಬಾಟಮ್ ಅಲ್ಲಿ ಹೋಗಿದೆ, ಎಡ್ಜ್ ಇಲ್ದಿರೋದು ಸಮನಾಗಿ. ನೋಡಿ ಈ ರೀತಿ ನಾನು ಸೆಂಟರಲ್ಲಿ ಫೋಲ್ಡ್ ಮಾಡಿ 2 ಲೇಯರ್ ಅಲ್ಲಿ, ಅಂದ್ರೆ ಫೋಲ್ಡೆಡ್ ನನ್ ಸೈಡ್ ಇದೆ, ಲೇಯರ್ ಏನ್ 2 ಇದೆ ನನ್ನ ಆಪೋಸಿಟ್ ಸೈಡ್ ಅಲ್ಲಿ ಇದೆ. ಸೊ ಈ ರೀತಿ ಹಾಕೊಂಡಿದ್ದೀನಿ. ಸೊ ಎಲ್ಲಾ ಪೀಸ್ನು ಇದೇ ತರ ಹಾಕೊಳ್ಳಿ. ಸೊ ಈ ರೀತಿ 5 ಪೀಸ್ನ ಒಂದ್ರ ಮೇಲೆ ಒಂದು ನೀಟಾಗಿ ಫ್ಲಾಟಾಗಿ ಹಾಕ್ಕೊಳ್ಬೇಕು. ಸೊ ನೋಡಿ ಫೋಲ್ಡೆಡ್ ಎಲ್ಲ ನನ್ನ ಸೈಡ್ ಇದೆ, ಎಲ್ಲ ಒಂದ್ರ ಮೇಲೆ ಒಂದು ಹಾಕೊಂಡಿದ್ದೀನಿ. ಸೊ ಈ ರೀತಿ ಹಾಕೊಂಡ್ಮೇಲೆ ಐರನ್ ಬಾಕ್ಸ್ ಇರುತ್ತಲ್ಲ, ಸೊ ಸ್ವಲ್ಪ ಅದನ್ನ ಹೀಟ್ ಮಾಡಿ ನೋಡಿ ಈ ರೀತಿ ಈ ಎಡ್ಜಲ್ಲಿ ಈ ರೀತಿ ಐರನ್ ಮಾಡ್ಕೊಂಡ್ಬಿಡಿ.
ಸೊ ನಿಮ್ಗೆಲ್ಲೂ ಒಂಚೂರು ಏರುಪೇರು ಬರಲ್ಲ. ನೀಟಾಗಿ ನಾವು ಫಸ್ಟ್ ಬ್ಲೌಸ್ ಪೀಸ್ ಹೇಗೆ ಕಟ್ ಮಾಡಿದ್ವಿ ಸೇಮ್ ಅದೇ ಥರ ಬರುತ್ತೆ. ಫ್ಲಾಟಾಗಿ ಕೂತ್ಕೊಳ್ಳುತ್ತೆ, ಇನ್ನೊಂದು ಫ್ಲಾಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ನೀವು ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಈ ಜಾಗದಲ್ಲಿ, ಫೋಲ್ಡೆಡ್ ಸೈಡಲ್ಲಿ, ಯಾಕಂದರೆ ಒಂದ್ರ ಮೇಲೆ ಒಂದು ನೀಟಾಗಿ ಕೂತ್ಕೊಳ್ಬೇಕಲ್ಲ ಅದು. ಹಾಗಾಗಿ ನೋಡಿ ಈ ರೀತಿ ಐರನ್ ಮಾಡ್ಕೊಳ್ಳಿ, ಕಾಣಿಸ್ತಿದ್ಯಾ ಈ ರೀತಿ ಐರನ್ ಮಾಡಿಕೊಂಡು. ಸೊ ಫಸ್ಟು ನಾವು ನಮ್ಮ ಬ್ಯಾಕ್ ಪಾರ್ಟ್ನ ಇಡೋಣ. ಒಂದು ಪೀಸ್ ಆಲ್ರೆಡಿ ಸೇಮ್ ಕರೆಕ್ಟು ಮೆಷರ್ಮೆಂಟ್ಗೆ ನಾವು ಕಟ್ ಮಾಡ್ಕೊಂಡಿದ್ದೀವಲ್ವಾ, ಸೊ ಅದನ್ನು ನೋಡಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಸೊ ಬ್ಯಾಕ್ ಪಾರ್ಟ್ ಆದ್ಮೇಲೆ ನಮ್ಗೆ ಉಳಿದಿರುವಂತದ್ದು ಫ್ರಂಟ್ ಪಾರ್ಟ್. ಈ ಜಾಗ ಇಲ್ಲಿ ಏನ್ ಸ್ಪೇಸ್ ಮಿಗುತ್ತೆ ಈ ಜಾಗನ ನಾವ್ ಯೂಸ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನೋಡ್ಕೊಳ್ಳಿ ಎಡ್ಜ್ ಕರೆಕ್ಟ್ ಇದೆಯಾ, ಇಲ್ಲಿ ನೋಡ್ಕೊಳ್ಳಿ ಜಾಗ ಇದೆಯಾ ಅಂತ. ಸೊ ಇಷ್ಟ ಹಾಕೊಂಡು, ಸೊ ಇದಾದ್ಮೇಲೆ ಇದ್ರ ಕೆಳಗಡೆನೆ ನಾವು ಫ್ರಂಟ್ ಪಟ್ಟಿ ಹಾಕೊಳ್ಳೋದ್ರಿಂದ ನಮ್ಗೆ ಬಟ್ಟೆ ಸೇವ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಶೇಪ್ ಇರುತ್ತೆ, ಅದೇ ಶೇಪ್ಗೆ ಕರೆಕ್ಟಾಗಿ ಇದನ್ನು ಕೂರಿಸ್ಕೊಳ್ಳೋದು, ಸ್ವಲ್ಪ ಗ್ಯಾಪ್ ಇರಲಿ ಕಟ್ಟಿಂಗ್ ಮಾಡಲಿಕ್ಕೆ. ಓಕೆನಾ, ನೋಡಿ ಈ ರೀತಿ ಈ ಎಂಡಲ್ಲಿ ಇಟ್ಕೊಳ್ಳಿ ಈ ರೀತಿ. ಸೊ ಅದಾದಮೇಲೆ ಫೈನಲಿ ಉಳಿದಿರೋದು ಸ್ಲೀವ್. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಡಿಫ್ರೆನ್ಸು. ಸೊ ಇಲ್ಲಿ ನಾನು ಲೆವೆಲಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಸೊ ಕೆಲವರು ಕಟ್ಟಿಂಗ್ ಮಾಡೋವಾಗಲೂ ಒಂದು 2-3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಏರುಪೇರು ಕಟ್ ಮಾಡ್ತಾರೆ, ಕೆಲವ್ರು ಜಾಸ್ತಿ ಕಟ್ ಮಾಡ್ತಾರೆ, ಕೆಲವ್ರು ಕಡಿಮೆ ಕಟ್ ಮಾಡ್ತಾರೆ. ಇಲ್ಲಿ ನಾನು ಈಕ್ವಲ್ ಆಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಏನು ಎಕ್ಸ್ಟ್ರಾ ಇದೆ, ಸೊ ಇದೆಲ್ಲ ಇಲ್ಲಿದೆ. ಸೊ ಇವಾಗ ನಾವೇನು ಮಾಡ್ಕೊಳ್ಳೋಣ, ಮೇಲ್ಗಡೆ ಇದೆಯಲ್ಲ ಪೀಸು, ಸೊ ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೊಂಬಿಡೋಣ. ಏನಕ್ಕಂದರೆ ಏರುಪೇರು ಎಲ್ಲ ಕಟ್ ಮಾಡ್ಬಿಡೋಣ ನಾವು. ಸೊ ಒಂದೇ ಸರಿ ಕಟ್ ಮಾಡ್ತಾ ಇರೋವಾಗ ನಾವು ಇದನ್ನೆಲ್ಲ ಗಮನಿಸ್ಬೇಕಾಗತ್ತೆ. ನೋಡಿ ಕೆಳಗಡೆ ಪೀಸ್ ಇದೆಯಲ್ಲ, ಅದು ಮೇಲ್ಗಡೆ ನಾನೇನು ರೆಡ್ ಕಲರ್ ಪೀಸ್ ಹಾಕಿದ್ದೀನಿ ಆ ಲೆವೆಲ್ಗೆ ಕರೆಕ್ಟಾಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಆ ರೆಡ್ ಲೆವೆಲ್ಗಿನ್ನ ಒಂದು 1/2 ಇಂಚಷ್ಟು ಮೇಲೆ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ. ಸೊ ಆವಾಗ ನನಗೆ ಎಲ್ಲ ಬ್ಲೌಸ್ ಪೀಸು ಒಂದೇ ಲೆವೆಲಲ್ಲಿ ಬರುತ್ತೆ. ನೀವು ಹಾಕೋವಾಗ ಗಮನಿಸೋವಾಗ ಗಮನಿಸಿದ್ರೆ ನೀವು ಈ ರೀತಿ ಹಾಕಿದಾಗ, ಸೊ ಇಲ್ಲಿ ಲೆವೆಲ್ ಮಾಡ್ಕೊಳ್ಬೇಕು, ಈ ರೀತಿ ಲೈನ್ ಹಾಕ್ಕೊಂಡು ಲೆವೆಲ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಲೆವೆಲಲ್ಲಿ ಬಂದ್ಬಿಡುತ್ತೆ. ನೋಡಿ ಇವಾಗ ಇಲ್ಲಿ ಯಾವುದೇ ಏರುಪೇರು ಇಲ್ಲ, ಎಲ್ಲ ಈಕ್ವಲ್ ಆಗಿದೆ. ಫೈನಲಿ ಉಳಿದಿರೋದು ನಮ್ಮ ಸ್ಲೀವ್. ನೋಡಿ ಈ ಎಡ್ಜಲ್ಲಿ ಇಟ್ಕೊಂಬಿಡಿ ಸ್ಲೀವ್ನ, ಈ ಎಡ್ಜಲ್ಲಿ ಇಟ್ಕೊಳ್ಳಿ. ಕರೆಕ್ಟಾಗಿದೆ. ಸೊ ಈ ರೀತಿ ಹಾಕ್ಕೊಳ್ಬೇಕು. ಸೊ ಈ ರೀತಿ ಹಾಕ್ಕೊಂಡು ನಾವೇನು ಬ್ಲೌಸ್ ಪೀಸ್ ಇಟ್ಟಿದ್ದೀವಿ ಅದ್ರ ಮೇಲೆ ಇನ್ನೊಂದ್ಸರಿ ನೋಡಿ ಈ ರೀತಿ ಐರನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಹಾಕೊಂಡು ಐರನ್ ಮಾಡ್ಕೊಂಡ್ರೆ ಫ್ಲಾಟ್ ಆಗ್ಬಿಡುತ್ತೆ. ಸೊ ಇವಾಗ ಬೇಕಾದ್ರೆ ಇಲ್ಲಿ ಇನ್ನೂ ಒಂದು ಟಿಪ್ಸ್ ಕೊಡ್ತೀನಿ. ಸೊ ನೀವು ಮಾರ್ಕ್ ಹಾಕೊಳ್ಳಂಗಿದ್ರೆ ಹಾಕಿ, ಇಲ್ಲ ಡೈರೆಕ್ಟ್ ಸೀಸರ್ ಅಲ್ಲಿ ಕತ್ರಿನಲ್ಲಿ ನಾವು ಹೇಗಿದೆ ಪೀಸು ಹಾಗೆ ಕಟ್ ಮಾಡ್ತೀವಿ, ಹಾಗೂ ಮಾಡ್ಕೊಳ್ಬಹುದು. ಸೊ ಬಿಗಿನರ್ಸ್ ಇರ್ತಿರಲ್ಲ, ಇಲ್ಲ ನಮ್ಗೆ ಕಷ್ಟ ಆಗುತ್ತೆ ಅಂತ ಅಂದ್ರೆ ನೋಡಿ ಈ ರೀತಿ ಜಸ್ಟ್ ಅದು ಹೇಗಿದೆ ಹಾಗೆ ಮಾರ್ಕ್ ಹಾಕೊಂಡ್ಬಿಡಿ. ಈ ರೀತಿ
ಪೀಸ್ ಮೇಲೆಲ್ಲ ಇಟ್ಟು ನೀವು ಮಾರ್ಕ್ ಹಾಕೊಳ್ಬಹುದು. ಈ ರೀತಿ ಮಾರ್ಕ್ ಬಂದಿರುತ್ತೆ, ಆರಾಮ್ಸೆ ನೀವು ಕಟ್ ಮಾಡ್ಕೊಳ್ಬಹುದು. ಇಲ್ಲ ನಾವು ಹೇಗೂ ಐರನ್ ಮಾಡಿರ್ತೀವಿ ಅದು ಆ ಕಡೆ ಈ ಕಡೆ ಅಲ್ಗಾಡಲ್ಲ. ಸೊ ಕೆಲವೊಂದು ಪೀಸ್ ಜಾರತ್ತೆ ಅಂತ ಅಲ್ಗಾಡೋ ಪೀಸ್ ಅಂತ ಆದ್ರೆ ನೀವು ಮಾರ್ಕ್ ಹಾಕೊಳ್ಳಿ, ಅದು ಬೆಸ್ಟ್. ಈ ಪೀಸ್ ಎಲ್ಲ ಯಾವುದು ಅಲ್ಗಾಡಲ್ಲ. ಒಂದು ಇನ್ನೊಂದು ನಾನು ಫ್ಲಾಟ್ ಆಗಿ ಐರನ್ ಮಾಡಿದೀನಿ, ನೀಟಾಗಿ ಕೂತಿದೆ ಅದು. ಸೊ ಇವಾಗ ಡೈರೆಕ್ಟ್ ನಾವು ಕಟ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಇದು ಈ ಬ್ಲೌಸ್ಗೆ ನೆಕ್ ಅನ್ನೋದೇನಿದೆ ಕಟ್ ಮಾಡಿದ್ದೀನಿ. ಸೊ ಎಲ್ಲ ನೆಕ್ಕು ಒಂದೇ, ಇಲ್ಲಿ ಯಾವುದೇ ಶೇಪ್ ಇಲ್ಲ. ಸೊ ಕೆಲವ್ರಿಗೆ ಒಂದೇ ಒಂದು ಐದಾರು ಬ್ಲೌಸ್ ಕೊಟ್ಟಾಗ ಬೇರೆ ಬೇರೆ ನೆಕ್ ಹಾಕ್ಬೇಕು. ಸೊ ಅವಾಗ ನೀವು ಏನು ಮಾಡಬೇಕು, ಈ ನೆಕ್ ಪಾರ್ಟ್ ಏನು ಕಟ್ ಮಾಡಿದೆ ಇದನ್ನು ಕಟ್ ಮಾಡೋ ಹಾಗಿಲ್ಲ, ಡೈರೆಕ್ಟು ಇಲ್ಲಿಂದ ಹೀಗೆ ಕಟ್ ಮಾಡಿ ಬ್ಯಾಕ್ನ ತಗೊಬೇಕು. ಸೊ ಸಿಂಗಲ್ ಸಿಂಗಲ್ ಪೀಸ್ ಆದಾಗ ಬೇರೆ ಬೇರೆ ಪೀಸಸ್ಗೆ ಬ್ಯಾಕ್ಗೆ ಬೇರೆ ಬೇರೆ ನೆಕ್ ಶೇಪ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಹಾಕೊಳ್ಬಹುದು. ಓಕೆನಾ, ಇಲ್ಲಿ ಎಲ್ಲಾ ನೆಕ್ ಒಂದೇ ಆಗಿರೋದ್ರಿಂದ ಕಟ್ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ಆಗಿದ್ರೆ ನಾನು ಈ ನೆಕ್ ಪ್ಯಾಟರ್ನ ಕಟ್ ಮಾಡ್ತಾ ಇರಲಿಲ್ಲ. ಸೊ ಇಷ್ಟೇ ವ್ಯತ್ಯಾಸ. ನೋಡಿ, ಬ್ಯಾಕ್ ಪಾರ್ಟ್ ಐದು ಪೀಸ್ ಬ್ಲೌಸ್ ಪೀಸ್ದು ರೆಡಿ ಆಯಿತು. ಸೊ ಇವಾಗ ಫ್ರಂಟ್ ಪಾರ್ಟ್. ನೋಡಿ, ಇಲ್ಲಿ ಏನಾದರೂ ಎಕ್ಸ್ಟ್ರಾ ಇದ್ರೆ ಈ ತರ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಥ್ರೆಡ್ ಅಷ್ಟೇ ಇದ್ದಿದ್ದು, ಇನ್ನೇನು ಎಕ್ಸ್ಟ್ರಾ ಇರಲಿಲ್ಲ. ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಇದನ್ನ ಇವಾಗ ಇಲ್ಲಿ ಕರೆಕ್ಟ್ ಆಗಿ ಮೇಲ್ಗಡೆ ಈ ರೀತಿ ಇಟ್ಕೊಂಡ್ಬಿಡಿ. ಸೊ ಇಲ್ಲೂ ಅಷ್ಟೇ, ಏನಾದರೂ ಒಂಚೂರು ಈ ಥರ ವೇಸ್ಟ್ ಇದ್ರೆ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಫ್ರಂಟ್ ಪಟ್ಟಿ ಐದು ಬ್ಲೌಸ್ದು ರೆಡಿ ಆಯಿತು. ಸೊ ಉಳಿದಿರುವಂಥದ್ದು ಸ್ಲೀವ್. ಸೊ ಫ್ರಂಟ್ ಪಾರ್ಟ್ ಫ್ರಂಟ್ ಸ್ಲೀವ್ ಶೇಪ್ಗೆ ಇಲ್ಲಿ ನಾಚ್ ಹಾಕಿರ್ತೀವಿ, ಆ ನಾಚು ಎಲ್ಲಿರುತ್ತೋ ಅಲ್ಲಿ ಎಲ್ಲ ಪೀಸು ಸೇರಿ ನಾಚ್ ಹಾಕೊಂಡ್ಬಿಡಿ. ಸೊ ಈ ರೀತಿ ನಮ್ಮ ಸ್ಲೀವ್ ರೆಡಿ. ಸೊ ಇಷ್ಟು ಮಿಕ್ಕಿರುವಂತ ಪೀಸು. ಸೊ ನೋಡಿ ಬೆನಿಫಿಟ್ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಪೀಸ್ ಏನ್ ಕಟ್ ಮಾಡಿದ್ವಿ, ನಾವು ಮಾರ್ಕ್ ಮಾಡ್ಬೇಕಾಗತ್ತೆ, ಪ್ಲೇಸ್ ಜಾಸ್ತಿ ಉಳ್ಸಕ್ ಆಗಲ್ಲ. ಸೊ ಹೇಗ್ ಬರುತ್ತೆ ಹಾಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಪೀಸ್ ಕಟ್ ಮಾಡಿಕೊಂಡು ಮಿಕ್ಕಿದ್ದು
ಎಷ್ಟು ಪೀಸ್ ನಿಮ್ಮ ಹತ್ರ ಆರಿರ್ಬೋದು, ಏಳಿರ್ಬೋದು, ಎರಡಿರ್ಬೋದು, ಮೂರಿರ್ಬೋದು. ಸೊ ಈ ರೀತಿ ಇಟ್ಟು ಮಾಡೋದ್ರಿಂದ ಬಟ್ಟೆ ಜಾಸ್ತಿ ಒಂದು ಕಡೆ ನೋಡಿ, ಈ ರೀತಿ ಅಗಲ ಅಗಲ ಅಂದ್ರೆ ಈ ರೀತಿ ಒಂದು ಕಡೆ ನೋಡಿ, ಈ ರೀತಿ ಅಗಲದಲ್ಲಿ ಸೇವ್ ಆದ್ರೆ ನಾವು ಬಟ್ಟೆ ನಮಗೆ ಜಾಸ್ತಿ ಯೂಸ್ ಆಗುತ್ತೆ. ಈ ಫಸ್ಟ್ ಬ್ಲೌಸ್ ಪೀಸ್ ಕಟಿಂಗ್ ಮಾಡುವಾಗ ನಮಗೆ ಪೀಸ್ ಪೀಸ್ ಮಿಕ್ತು. ಸೊ ಇದ್ರದ್ದು ನಾನು ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ, ಚಿಕ್ಕ ಚಿಕ್ಕ ಪೀಸ್ ಪೀಸ್ ಮಿಕ್ತು ನೋಡಿ, ಇಲ್ಲಿದೆ ನೋಡಿ, ಈ ತರ ಸಣ್ಣ ಸಣ್ಣ ಪೀಸ್ ಮಿಕ್ತು. ಇದರಲ್ಲೇ ಅಡ್ಜಸ್ಟ್ ಮಾಡಬೇಕು ನಾನು. ಬಟ್ ಈ ತರ ಮಾಡ್ಕೊಳ್ಳೋದ್ರಿಂದ ನಮ್ಗೇನಾಗುತ್ತೆ, ಈ ಒಂದೇ ಕಡೆ ಇಷ್ಟು ಅಗಲ ಸಿಗುತ್ತೆ ನೋಡಿ. ಎರಡು ಪೀಸು ಫ್ರಂಟ್ ಪಟ್ಟಿ ಆರಾಮಾಗಿ ಕಟ್ ಮಾಡ್ಕೊಳ್ಬಹುದು. ಇಲ್ಲಿ ಇಟ್ಕೊಂಡು ಫ್ರಂಟ್ ಪಟ್ಟಿ ಇನ್ನೊಂದು ಪೀಸ್ ಬೇಕಲ್ಲ, ಅದು ಕಟ್ ಮಾಡ್ಕೊಳ್ಬಹುದು. ಮಿಕ್ಕಿದ್ರಲ್ಲಿ ನಾವು ಪೈಪಿಂಗ್ ಹಾಗೆ ಉಪ್ಪಟ್ಟಿ ಕಾಜಪಟ್ಟಿ ಎಲ್ಲದಕ್ಕೂ ಇದರಲ್ಲೇ ಅಡ್ಜಸ್ಟ್ ಮಾಡ್ಬೋದು. ರೀಚಬಲ್ ಕಲರ್ ಯೂಸ್ ಮಾಡೋ ಹಾಗೆ ಇರಲ್ಲ, ಸ್ವಲ್ಪ ಶಾರ್ಟೇಜ್ ಬಂದ್ರೆ ರೀಚಬಲ್ ಕಲರ್ ಯೂಸ್ ಮಾಡ್ಬೋದು ನೋಡಿ. ಇಷ್ಟೇ ಅಲ್ಲ ನೋಡಿ, ಇಲ್ಲಿದೆ ಉಪ್ಪಟ್ಟಿ ಕಾಜಪಟ್ಟಿ ಎಲ್ಲ ಆಗುತ್ತೆ. ಸ್ಲೀವ್ಗೆ ಪಟ್ಟಿ ಕೊಡಕ್ಕಾಗುತ್ತೆ, ಬ್ಯಾಕ್ಗೆ ಪಟ್ಟಿ ಕೊಡಕ್ಕಾಗುತ್ತೆ, ಎಲ್ಲೂ ಶಾರ್ಟೇಜ್ ಬರಲ್ಲ ಅಲ್ವಾ. ಸೊ ಇದು ಒಂದೇ ಸರಿ ಕಟಿಂಗ್ ಮಾಡುವ ಪರ್ಫೆಕ್ಟ್ ಆಗಿ ಎಲ್ಲೂ ಏರುಪೇರು ಆಗ್ದಿರಾ, ಒಂದೇ ಸರಿ ಐದು ಆರು ಪೀಸ್ ಬಂದಾಗ ಅಥವಾ ಹತ್ತು ಹನ್ನೆರಡು ಪೀಸ್ ಬಂದಾಗ ಕಟಿಂಗ್ ಮಾಡುವ ವಿಧಾನ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ, ಸೊ ಅರ್ಥ ಆಯಿತು ಅನ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್, ಇಲ್ಲಾಂದ್ರೆ ಡಿಸ್ಲೈಕ್, ಏನಾದರೂ ಕೊಡಿ, ಅಕ್ಸೆಪ್ಟ್ ಮಾಡೋಕೆ ರೆಡಿ ಇದ್ದೀನಿ. ಸೊ ಗೊತ್ತಲ್ಲ, ಫಸ್ಟೇ ಹೇಳ್ದಂಗೆ ಬೇಸಿಕ್ ಆನ್ಲೈನ್ ಕ್ಲಾಸ್. ಸೊ ಅಲ್ಲಿ ನಿಮಗೆ ಎಲ್ಲದ್ರ ಬಗ್ಗೆ ಬಾಡಿ ಮೆಷರ್ಮೆಂಟ್ಸ್, ನೋಟ್ಸ್ ವಿತ್ ನೋಟ್ಸ್ ವಿತ್ ಡ್ರಾಫ್ಟಿಂಗ್ ಪ್ರತಿಯೊಂದಕ್ಕೂ ಸಿಗುತ್ತೆ. ನಿಮಗೆ ಒಳ್ಳೆ ಕ್ಲಾಸ್ ಕೂಡ, ಮಿಸ್ ಮಾಡ್ಕೋಬೇಡಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಥರ್ಡ್ ಬ್ಯಾಚ್ ಮೇ 23ನೇ ತಾರೀಕಿಂದ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಓಕೆನಾ. ಓಕೆ, ನೆಕ್ಸ್ಟು ಪ್ಲೈನ್ ಬ್ಲೌಸ್ನ ಫಾಸ್ಟ್ ಆಗಿ 15-20 ನಿಮಿಷದಲ್ಲಿ ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನು ವಿಡಿಯೋ ಜೊತೆಗೆ ಸಿಗ್ತೀನಿ ನೋಡಿ. ಇಲ್ಲೇನು ಕಟ್ ಮಾಡ್ಕೊಂಡಿದ್ದೆ ಫಸ್ಟ್ ಒಂದ್. ಸೊ ಪ್ಲೈನ್ ಬ್ಲೌಸ್ನ ಹೇಗೆ ಫಾಸ್ಟ್ ಆಗಿ ಸ್ಟಿಚ್ ಮಾಡುವುದು, ಸೊ ನಾನು ಕಟಿಂಗ್ ತೋರಿಸಿದೆ ಯಾವ ಥರ ಮೆಥಡ್ ಅಂತ. ಸೊ ಆ ಕಟಿಂಗ್ ಮೆಥಡ್ಗೆ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದು ನಿಮಗೆ ಡೀಟೇಲ್ಸ್ ಸಿಗುತ್ತೆ, ಐ ಹೋಪ್ ಇಟ್. ಸೊ ನೆಕ್ಸ್ಟು ಇದ್ರ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್, ಸ್ಟಿಚಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.